ಶುಕಾಚಾರ್ಯರು ಪರೀಕ್ಷಿತನಿಗೆ ವಿಶೇಷವಾಗಿ ಕೃಷ್ಣನ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಭಗವಂತ ತಾನು ಕೃಷ್ಣನಾಗಿ ಅವತರಿಸಿ ಬಂದಿದ್ದಾನೆ. ಹುಟ್ಟಿದ ಅವತಾರ ಮಾಡಿದ ಕೂಡಲೇ ಭಗವಂತ ತನ್ನನ್ನು ಗೋಕುಲದಲ್ಲಿ ಇಡ್ಲಿಕ್ಕೆ ಹೇಳಿ ಗೋಕುಲದಲ್ಲಿ ಹುಟ್ಟಿದಂತಹ ಹೆಣ್ಣುಮಗು ಅದೇ ದುರ್ಗೆ, ಆ ದುರ್ಗೆಯನ್ನು ತರಲಿಕ್ಕೆ ಹೇಳಿದ. ಅದೇ ರೀತಿ ವಸುದೇವ ಕೃಷ್ಣನನ್ನು ಗೋಕುಲದಲ್ಲಿಟ್ಟು ಗೋಕುಲದಲ್ಲಿದ್ದಂತಹ ಆ ದುರ್ಗೆಯನ್ನು ತಾನು ಹೊತ್ತು ಬಂದ. ಮತ್ತೆ ಸೆರೆಮನೆಯನ್ನು ಸೇರಿದ. ಸೆರೆಮನೆಯಲ್ಲಿ ಯಥಾ ಪ್ರಕಾರ ಎಲ್ಲವೂ ಕೂಡ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಆಯಿತು. ಈ ಮಗು ಜೋರಾಗಿ ಅಳ್ಲಿಕ್ಕೆ ಶುರು ಮಾಡಿತು ಹೆಣ್ಮಗು. ಯಾವಾಗ ಮಗುವಿನ ಧ್ವನಿ ಕೇಳಿಸ್ತು ಕೂಡಲೇ ಕಂಸನ ಭೃತ್ಯರು ಸೇವಕರೆಲ್ಲರೂ ಕೂಡ ಒಮ್ಮೆ ಎಚ್ಚರಗೊಳ್ತಳು. ಎಚ್ಚರಗೊಂಡು ಓಡೋಡಿ ಹೇಳಿದ್ರಂತೆ, ಯಾಕಂದ್ರೆ ಇಲ್ಲಿವರೆಗೆ ಕಾಯ್ತಾ ಇದ್ದದ್ದೇ ಹೆಣ್ಣು ಮಗು ಯಾವಾಗ ಹುಟ್ಟುತ್ತದೆ, ಮಗು ಯಾವಾಗ ಹುಟ್ಟುತ್ತದೆ ಅಂತ. ಕೂಡಲೇ ಹೋಗಿ ತಾವು ಕಂಸನಿಗೆ ಹೇಳಿದ್ರಂತೆ. ಕಂಸನಾದರೂ ಆ ಕೂಡಲೇ ತಾನು ಬಂದಿದ್ದಾನಂತೆ. ಹೇಗೆ ಬಂದಿದ್ದಾನೆ ಅಂತ ಹೇಳಿದ್ರೆ ಅದನ್ನು ಭಾಗವತ ವರ್ಣನೆ ಮಾಡ್ತದೆ. ಮಲಗಿದ್ದವ ಕೂದಲು ಸಮೇತ ಕಟ್ಕೊಳ್ಳಿಕ್ಕೆ ಪುರುಸೊತ್ತಿಲ್ಲವಂತೆ. ಕೂದಲು ಸಮೇತ ಕಟ್ಕೊಳ್ಳಿಕ್ಕೆ ಪುರುಸೊತ್ತಿಲ್ಲದ ಅಂದರೆ ನನ್ನ ಸಾವನ್ನು ನಾನು ಮುಗಿಸಿಬಿಡ್ತೇನೆ ಅಂತ, ನನ್ನ ಸಾವನ್ನು ನಾನು ಸಾಯಿಸಿ ಸಾವಿಲ್ಲದವನಾಗ್ಬಿಡ್ತೇನೆ ಅಂತ. ಆ ದೃಷ್ಟಿಯಿಂದ ಮುಕ್ತ ಮೂರ್ಧಜಃ ಅಂತ ಹೇಳ್ತಾರೆ. ತಲೆಯನ್ನು ಬಿಚ್ಚಾಕಿಕೊಂಡವನಾಗಿ ಓಡಿ ಓಡಿ ಬಂದಂತೆ ಸೆರೆಮನೆಗೆ. ಸೆರೆಮನೆಗೆ ಬಂದು ಕೂಡಲೇ ದೇವಕ್ಕೆ ಕಾಲು ಹಿಡಿದು ಬೇಡ್ಕೊಳ್ಳಂತೆ, ಅಣ್ಣ ಕೊಲ್ಲಬೇಡ ಅಂತ. ಯಾಕಂದ್ರೆ ಇದು ಹೆಣ್ಣುಮಗು, ಹೆಣ್ಣುಮಗು ನಿನ್ನನ್ನು ಕೊಲ್ಲಿಕ್ಕೆ ಸಾಧ್ಯ ಉಂಟಾ, ಯಾಕೆ ಈ ಹೆಣ್ಣುಮಗುವನ್ನು ನೀನು ಕೊಲ್ತೀಯ ಅಂತ. ಆದರೆ ಅವನು ಯಾವುದನ್ನು ಕೇಳುವ ಪರಿಸ್ಥಿತಿಯಲ್ಲೇ ಇಲ್ಲ. ತಾನು ಆ ಮಗುವನ್ನು ತೆಗೆದುಕೊಂಡು ಚಚ್ಚಿ ಕೊಲ್ತೇನೆ ಅಂತ ಆ ಮಗುವನ್ನು ಮೇಲಕ್ಕೆ ಎತ್ತಿದ. ಅವನ ಕೈಯಿಂದ ತಪ್ಪಿಸಿಕೊಂಡು ಚಂಗನೆ ಮಗು ಮೇಲಕ್ಕೆ ಹಾರಿತು. ಹಾರಿ ನೋಡ್ತಾ ಇದ್ದಾಗೆ ದಿವ್ಯಸ್ತ್ರಗಂಬರಾಲೇಪ ರತ್ನಾಭರಣ ಭೂಷಿತ ಧನುಶೂಲೇಶು ಚರ್ಮಾಸಿ ಶಂಖ ಚಕ್ರ ಗದಾಧರ ಸಿದ್ಧಚಾರಣ ಗಂಧರ್ವೈರಪ್ಸರ ಕಿನ್ನರೋರಗೈ ಉಪಾಹೃತೋರು ಬಲಿಭೀ ಸ್ತೂಯಮಾನೇದಮ್ರವೀತ್. ನೋಡ್ತಾನೆ ಮೇಲೆ ಅಷ್ಟಭುಜೆ ದುರ್ಗೆಯಾಗಿ ನಿಂತುಕೊಂಡಿದ್ದಾಳಂತೆ. ತಾನು ವಿವಿಧವಾದಂತಹ ಮಾಲೆಗಳು ಆಭರಣಗಳು ಗಂಧ ಇದರಿಂದ ಅಲಂಕೃತಳಾದವಳಾಗಿ ಅಷ್ಟಭುಜದಲ್ಲಿ ಅಷ್ಟ ಆಯುಧಗಳನ್ನು ಹಿಡಿದವಳಾಗಿ ಸಿದ್ಧ ಚಾರಣ ಗಂಧರ್ವರು ದೇವತೆಗಳು ಇವರಿಂದ ಸೇವಿಸಲ್ಪಡುವವಳಾಗಿ ದುರ್ಗೆ ಅಲ್ಲಿ ಕಾಣಿಸ್ತಾ ಇದ್ದಾಳಂತೆ. ಒಂದು ಸಲ ಹೆದರಿ ಹೋದನಂತೆ ಆ ದುರ್ಗೆ. ಈ ಕಂಸನನ್ನ ಕುರಿತು ಹೇಳ್ತಾಳೆ, ಕಿಮ್ಮಯ ಹತಯ ಮಂದ ಜಾತ ಖಲು ತವಾಂತಕಃ ಯತ್ರ ಕ್ವಚಿತ್ ಪೂರ್ವಶತ್ರು ಮಾಹಿಂಸೀಹಿ ಕೃಪಣಾಮೃತ. ಏ ಮೂರ್ಖ, ನನ್ನನ್ನೇ ಯಾಕೆ ಸುಮ್ಮನೆ ನೀನು ಹಿಂಸೆ ಕೊಡ್ತಾ ಇದೀಯಾ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ ನನ್ನನ್ನು ಕೊಂದು ನಿನಗೇನು ಲಾಭ ಉಂಟು, ನಿನ್ನನ್ನು ಮೊದಲು ಯಾರು ಕೊಂದವನೋ ಅವನೀಗಾಗಲೇ ಹುಟ್ಟುಕೊಂಡಾಗಿದೆ ಬೇರೆ ಕಡೆ ಅಂತ ಹೇಳಿ ಆ ದುರ್ಗೆ ತಾನು ಕೂಡಲೇ ಅದೃಶ್ಯಳಾದ್ಲು ಅಂತ ಹೇಳ್ತಾನೆ. ಅದೃಶ್ಯಳಾಗಿ ಎಲ್ಲಿಗೆ ಹೋದ್ಲು? ಇತಿ ಪ್ರಭಾಷ್ಯತಂ ದೇವಿ ಮಾಯಾ ಭಗವತಿ ಭುವಿ ಬಹುನಾಮನಿಕೇತೇಶು ಬಹುನಾಮ ಬಭೂವ. ಅನೇಕ ಕಡೆ ಹೋಗಿ ತಾನು ನೆಲೆಸಿದ್ಲು ಅಂತ ಹೇಳ್ತಾರೆ. ನಾವ್ಯಾವುದು ದುರ್ಗಾ ಕ್ಷೇತ್ರಗಳು ಅಂತ ಕೇಳ್ತೇವೆ, ಆ ಎಲ್ಲ ದುರ್ಗಾ ಕ್ಷೇತ್ರಗಳಲ್ಲಿ ಹೋಗಿ ತಾನು ನೆಲೆಸಿದ್ಲು. ಬೇರೆ ಬೇರೆ ಹೆಸರಿನಿಂದ ತಾನು ಪೂಜೆಗೊಳ್ಳುವವಳಾದ್ಲು, ಬೇರೆ ಬೇರೆ ವಿಧಾನದಿಂದ ಅಂತೇಳಿದ್ರೆ ಸಾತ್ವಿಕವಾದ ವಿಧಾನದಿಂದ, ರಾಜಸವಾದ ವಿಧಾನದಿಂದ, ತಾಮಸವಾದ ವಿಧಾನದಿಂದ, ಹೀಗೆ ಬೇರೆ ಬೇರೆ ವಿಧಾನದಿಂದ ತಾನು ಪೂಜಿಸಲ್ಪಡುವವಳಾದ್ಲು ಅಂತ ಹೇಳ್ತಾನೆ ಭಾಗವತ. ಇಷ್ಟು ಹೇಳಿದ್ರೆ ಹರಿವಂಶ ಒಂದು ವಿಶೇಷವಾಗಿ ಹೇಳುತ್ತದೆ. ಅವಳು ಕಂಸನ ಕೈಯಿಂದ ತಾನು ಹಾರಿದವಳು, ಸೀದ ಹೋಗಿ ವಿಂಧ್ಯ ಪರ್ವತದಲ್ಲಿ ನೆಲೆಸಿದ್ಲು ಅಂತ ಹೇಳ್ತಾರೆ. ವಿಂಧ್ಯ ಪರ್ವತದಲ್ಲಿ ಹಾಗೆ ಉಳಿದ ಎಲ್ಲ ಕಡೆ ತಾನು ನೆಲೆಸಿದವಳಾದ್ಲು ಅಂತ ಹೇಳ್ತಾರೆ. ಅಂದರೆ ವಿಶೇಷವಾಗಿ ನಾವು ಕಲಿಯುಗದಲ್ಲಿ ಆರಾಧನೆ ಮಾಡುವಂತಹ ದುರ್ಗೆ ಕೃಷ್ಣನ ತಂಗಿ, ಅವಳನ್ನು ನಾವು ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು. ಇವನಾದರೂ ಯಾವಾಗ ಈ ರೀತಿ ದುರ್ಗೆ ತಾನು ಹೇಳಿ ಅದೃಶ್ಯಳಾಗಿ ಹೋದ್ಲು, ಏನು ಮಾಡಬೇಕು ಗೊತ್ತಾಗಲಿಲ್ಲ ಅವನಿಗೆ. ಛೇ, ಇಲ್ಲಿವರೆಗೆ ನಾನು ಮಾಡಿದ ಪ್ರಯತ್ನ ಎಲ್ಲವೂ ವ್ಯರ್ಥ ಆಗಿ ಹೋಯ್ತಲ್ವ, ನನ್ನನ್ನು ಕೊಲ್ಲುವ ಮಗು ಇನ್ನೊಂದು ಕಡೆ ಹುಟ್ಟಿಯಾಗಿದೆ ಅಂತ ಹೇಳಿದ್ಲಲ್ವ ಇವಳು ಅಂತ ಹೇಳಿದ. ವಸುದೇವ ದೇವಕಿಯರನ್ನ ಸೆರೆಮನೆಯಿಂದ ಬಿಡಿಸಿದ. ಬಿಡಿಸಿ ವಸುದೇವ ದೇವಕಿಯರ ಕಾಲು ಹಿಡ್ಕೊಂಡು ಗಳಗಳ ಹತ್ತುಬಿಟ್ನಂತೆ ಕಂಸ. ಅತ್ತು ತಾನು ಹೇಳ್ತಾನಂತೆ, ನನ್ನನ್ನು ಕ್ಷಮಿಸಿಬಿಡಿ, ನನಗೆ ಗೊತ್ತಾಗಲಿಲ್ಲ, ನಾನು ಆ ಅಶರೀರವಾಣಿಯ ಮಾತನ್ನು ಕೇಳಿ ನಿಮಗಿಷ್ಟೆಲ್ಲ ದ್ರೋಹ ಮಾಡಿದೆ. ಇಲ್ಲಿವರೆಗೆ ತಿಳ್ಕೊಂಡಿದ್ದೆ ದೈತ್ಯರು ಮಾತ್ರ ಸುಳ್ಳು ಹೇಳುದು, ದೇವತೆಗಳು ಸುಳ್ಳು ಹೇಳುವುದಿಲ್ಲ ಅಂತ. ಆದರೆ ಇವತ್ತು ಗೊತ್ತಾಯಿತು, ದೈವಮಪ್ಯಪೃ ಅನೃತಂ ಭಕ್ತಿ ನಮರ್ತ್ಯ ಏವ ಕೇವಲಂ.
ಮನುಷ್ಯರು ಮಾತ್ರ ಸುಳ್ಳು ಹೇಳುವುದಲ್ಲ, ದೇವತೆಗಳು ಸುಳ್ಳು ಹೇಳ್ತಾರೆ ಅಂತ ಇವತ್ತು ಗೊತ್ತಾಯ್ತು ಅಂತ. ಯಾಕಂತ ಹೇಳಿದ್ರೆ ಈ ನಿಮ್ಮಿಬ್ಬರ ಎಂಟನೆಯ ಕೂಸು ನನ್ನನ್ನು ಕೊಲ್ತದೆ ಅಂತ ಅಶರೀರವಾಣಿ ಹೇಳಿತ್ತು. ಅಶರೀರವಾಣಿ ಅಂದರೆ ಯಾರೋ ದೇವತೆಗಳು ಹೇಳಿದ್ದು. ಆದರೆ ಈ ದುರ್ಗೆ ಹೇಳಿ ಹೋದ್ಲು ಎಲ್ಲೋ ಬೇರೆ ಕಡೆ ಹುಟ್ಟುಕೊಂಡಿದೆ ಅಂತ. ಓ, ಅದರಿಂದ ನಾನು ಇವತ್ತು ತಿಳ್ಕೊಂಡೆ ದೇವತೆಗಳು ಸುಳ್ಳು ಹೇಳ್ತಾರೆ ಅಂತ. ಆ ಮಾತನ್ನು ನಂಬಿ ನಿಮಗೆ ಇಷ್ಟು ದ್ರೋಹ ಬಗೆದ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿ ತಾನು ಬಿಡುಗಡೆಗೊಳಿಸಿದ, ಮತ್ತಷ್ಟು ತಾನು ಕ್ಷಮೆಯನ್ನು ಕೇಳಿದ. ಆಗ ವಸುದೇವ ಬಹಳ ಸುಂದರವಾದ ಮಾತು ಹೇಳ್ತಾನೆ, ನೋಡು ಕಂಸ, ಯಾವುದಕ್ಕೆ ಯಾರೂ ಕಾರಣ ಅಲ್ಲ, ಎಲ್ಲವೂ ಭಗವಂತನ ಇಚ್ಛೆಯಿಂದ ನಡೀತದೆ, ನಮ್ಮ ಇಚ್ಛೆಯಿಂದ ಯಾವುದು ನಡೆಯುವುದಿಲ್ಲ. ಅವನಿಗೆ ಗೊತ್ತು ಎಲ್ಲವೂ ಕೂಡ, ಕೃಷ್ಣನನ್ನು ತಾನಲ್ಲಿ ಇಟ್ಟಿದ್ದು, ದುರ್ಗೆಯನ್ನು ತಂದದ್ದು, ಆದರೆ ಹೊರಗಿನಿಂದ ಏನೂ ತೋರಿಸಿಕೊಳ್ಳದೆ ಎಲ್ಲ ಭಗವಂತನ ಇಚ್ಛೆ ಅಂತ ತಾನು ಹೇಳ್ತಾನೆ. ಕಂಸನಾದರೂ ಅವರಿಗೆ ಸ್ನಾನ ಮಾಡಿಸಿ ವಸ್ತ್ರ ಆಭರಣಗಳಿಂದ ಅಲಂಕರಿಸಿ ಮನೆಗೆ ಕಳಿಸಿಕೊಟ್ಟನಂತೆ. ಇಷ್ಟು ಮಾಡಿದ ಕಂಸ ಕೂಡಲೇ ಈ ಕಡೆ ಸಭೆ ಕರೆದ. ಸಭೆ ಕರೆದು ಎಲ್ಲ ಅವನ ಮಂತ್ರಿಗಳೇನಿದ್ದಾರೆ, ದುಷ್ಟರಾದಂತಹ ಮಂತ್ರಿಗಳು, ಅವರೆಲ್ಲರಿಗೂ ಕೂಡ ಹೇಳಿದ, ನನ್ನನ್ನು ಕೊಲ್ಲುವ ವಿಷ್ಣು ಬೇರೆ ಎಲ್ಲ ಹುಟ್ಟುಕೊಂಡಿದ್ದಾನಂತೆ, ಅವನನ್ನು ಹೇಗಾದರೂ ಮುಗಿಸಬೇಕು, ಯಾವ ರೀತಿ ಮುಗಿಸುವಂಥದ್ದು ಅಂತ ಈ ರೀತಿ ಲೆಕ್ಕಾಚಾರ ಮಾಡಿದರೆ ಅದಕ್ಕೆ ಮಂತ್ರಿಗಳೆಲ್ಲ ಹೇಳಿದರು, ನೀನೇನು ಅದಕ್ಕೆ ಯೋಚನೆ ಮಾಡಬೇಡ ಕಂಸ, ಯಾಕಂದರೆ ಯಾವತ್ತು ಮೂಲಂ ವಿಷ್ಣುರ್ಹಿ ದೇವಾನಾಂ ಯತ್ರ ಧರ್ಮ ಸನಾತನಃ, ಎಲ್ಲ ದೇವತೆಗಳಿಗೆ ಶಕ್ತಿಯನ್ನು ಕೊಡುವವನೇ ವಿಷ್ಣು, ಆ ವಿಷ್ಣುವಿಗೆ ಶಕ್ತಿ ಎಲ್ಲಿಂದ ಬರುತ್ತೆ, ತಸ್ಯ ಚ ಬ್ರಹ್ಮ ಗೋ ವಿಪ್ರಾಹ ತಪೋಯಜ್ಞ ಸದಕ್ಷಿಣ. ಆ ವಿಷ್ಣುವಿಗೆ ಶಕ್ತಿ ಬರುವುದು ಹೇಗಂತ ಹೇಳಿದ್ರೆ ಬ್ರಾಹ್ಮಣರಿಂದ, ಬ್ರಾಹ್ಮಣರು ಮಾಡುವ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳು ವೇದಾಧ್ಯಯನ ಮುಂತಾದವುಗಳಿಂದ, ಗೋವುಗಳಿಂದ. ಗೋವುಗಳು ಇರುವಷ್ಟು ಕಾಲ ವಿಷ್ಣುವಿಗೆ ಪುಷ್ಟಿ, ಯಾಕಂದ್ರೆ ಗೋವಿನಿಂದಾಗಿಯೇ ತುಪ್ಪ ಬರುವುದು ತಾನೆ, ತುಪ್ಪ ಇಲ್ಲದೆ ಹೋಮ ಮಾಡಲಿಕ್ಕಾಗಲ್ಲ. ಮುಖ್ಯವಾದ ಆಹಾರವೇ ಅಗ್ನಿಗೆ ತುಪ್ಪ, ಅದಕ್ಕಾಗಿ ಗೋವಿರುವವರೆಗೆ ವಿಷ್ಣುವಿಗೆ ಶಕ್ತಿ. ಅದೇ ರೀತಿ ವಿಪ್ರಾಹ, ಬ್ರಾಹ್ಮಣರು, ವೇದಗಳು, ಹಾಗೆಯೇ ದಕ್ಷಿಣೆಯಿಂದ ಸಹಿತವಾದಂತಹ ಯಜ್ಞಯಾಗಾದಿಗಳು, ಇದು ಇರುವವರೆಗೆ ವಿಷ್ಣುವಿಗೆ ಶಕ್ತಿ. ಇದು ಅವುಗಳದು ಭ್ರಮೆ, ದೈತ್ಯರದು ಭ್ರಮೆ. ಹಿಂದೆ ಹಿರಣ್ಯಕಶಿಪು ಇದೇ ರೀತಿ ಹೇಳಿದ್ದ, ವಾಸ್ತವಿಕವಾಗಿ ವಿಷ್ಣುವಿಗೆ ಇದ್ಯಾವುದು ಬೇಕಾಗಿಲ್ಲ, ವಿಷ್ಣುವಿನಿಂದಾಗಿ ಇವುಗಳಿಗೆ ಬಲವೇ ಹೊರತು ಇವುಗಳಿಂದಾಗಿ ವಿಷ್ಣುವಿಗೆ ಬಲ ಅಲ್ಲ. ಆದರೆ ಇದು ಗೊತ್ತಿಲ್ಲ ಅವರಿಗೆ. ಅದರಿಂದಾಗಿ ಏನು ಮಾಡೋಣ, ಇವುಗಳನ್ನೆಲ್ಲ ಹಾಳು ಮಾಡೋಣ, ಯಜ್ಞಯಾಗಾದಿಗಳು ನಡೆಯದಂತೆ ಮಾಡಬೇಕು, ಗೋವುಗಳು ಉಳಿಯದಂತೆ ಮಾಡಬೇಕು, ಬ್ರಾಹ್ಮಣರು ಬದುಕದಂತೆ ಮಾಡಬೇಕು, ವೇದಾಧ್ಯಯನ ನಡೆಯದಂತಾಗಬೇಕು, ಈ ರೀತಿ ತಾವು ಲೆಕ್ಕಾಚಾರ ಮಾಡಿದರು. ಹಾಗೆ ಮಾಡಿದರೂ ಕೂಡ ಇನ್ನೂ ಈ ಮಗು ಎಲ್ಲಿದೆ ಅಂತ ಗೊತ್ತಾಗಲಿಲ್ವಲ್ಲ. ಅದಕ್ಕೆ ಕಂಸನಿಗೆ ತಕ್ಕ ಮಂತ್ರಿಗಳು ತಾವೊಂದು ಸಲಹೆಯನ್ನು ಕೊಟ್ಟರು, ನೋಡು ಕಂಸ, ನೀನೇನು ಯೋಚನೆ ಮಾಡಬೇಡ, ಈಗ ನಿನ್ನನ್ನು ಕೊಲ್ಲುವ ಮಗು ಹುಟ್ಟುಕೊಂಡಿದ್ದೆ ತಾನೆ, ಹುಟ್ಟುಕೊಂಡಿದ್ರೆ ಈಗ ನವಜಾತ ಶಿಶು, ಅದಕ್ಕೆ ಒಂದು ಕೆಲಸ ಮಾಡೋಣ, ನಮ್ಮ ದೇಶದಲ್ಲಿ ಯಾವ ಯಾವ ಪುಟ್ಟ ಮಕ್ಕಳಿದ್ದಾವೋ ಆ ಎಲ್ಲ ಮಕ್ಕಳನ್ನು ಕೊಂದ್ಕೊಂಡು ಬರೋಣ, ಅದರ ಮಧ್ಯದಲ್ಲಿ ನಿನ್ನನ್ನು ಕೊಲ್ಲಿಕ್ಕಿರುವಂಥ ಮಗುವಿ ಸತ್ತು ಹೋಗ್ತದಲ್ವ, ಅದು ಯಾವುದಾದ್ರೂ ಆಗಿರ್ಬೋದು, ಸಾಯ್ತದೆ ತಾನೆ ಅಂತ ಕಂಸನಿಗೆ ಒಳ್ಳೆ ಸಲಹೆಯನ್ನು ಕೊಟ್ಟರು. ಅವನಿಗೆ ಒಳ್ಳೆ ಸಲಹೆ, ಕಂಸನಿಗೆ ಅದು ರುಚಿಯಾಯಿತು, ಹೌದು ಹೌದು ಹಾಗೆ ಮಾಡೋದು ಒಳ್ಳೆಯದು ಅಂತ ಹೇಳಿದ. ತಾನು ಆಜ್ಞೆಯನ್ನು ಮಾಡಿದ ತನ್ನ ಎಲ್ಲ ದುಷ್ಟ ರಾಕ್ಷಸರಿಗೆ, ಹೋಗ್ರಿ, ಎಲ್ಲೆಲ್ಲಿ ನವಜಾತ ಶಿಶುಗಳಿವೆ ಆ ಎಲ್ಲ ಶಿಶುಗಳನ್ನು ಸಂಹಾರ ಮಾಡಿಕೊಂಡು ಬನ್ನಿ ಅಂತ. ಈ ರೀತಿ ಕಂಸನಿಂದ ಆದಿಷ್ಟರಾದಂತಹ ಪೂತನಿ, ಶಕಟ, ತೃಣಾವರ್ತ, ಬಕ ಮುಂತಾದಂತಹ ಅನೇಕ ರಾಕ್ಷಸರು ತಾವು ಹೊರಟರು, ಬೇರೆ ಬೇರೆ ದಿಕ್ಕಿನ ಕಡೆಗೆ ಹೋದರು. ಸ್ವಾರಸ್ಯ ಏನು ಅಂತೇಳಿದರೆ, ಕಂಸ ಯಾವಾಗ ದುರ್ಗೆ ತಾನು ಹಾರಿ ಹೋಗಿ ನಿನ್ನನ್ನು ಕೊಲ್ಲುವವ ಬೇರೆ ಕಡೆ ಹುಟ್ಟುಕೊಂಡಿದ್ದಾನೆ ಅಂತ ಹೇಳಿದ್ದು, ಆ ಕೂಡಲೇ ದೇವಕಿ ವಸುದೇವರಿಗೆ ನಮಸ್ಕಾರ ಮಾಡಿದ, ಕ್ಷಮೆ ಕೇಳಿದ, ತಪ್ಪಾಯಿತು ಅಂತ ಹೇಳಿದ, ಕಣ್ಣಲ್ಲಿ ನೀರಾಕದ, ಎಲ್ಲ ದೇವರ ಇಚ್ಛೆ ಅಂತ ಹೇಳಿದ, ಇಷ್ಟೆಲ್ಲ ಹೇಳಿದವ ಕೂಡಲೇ ಈ ಕಡೆ ಬಂದು ಸಭೆ ಸೇರಿಸಿ ಆ ವಿಷ್ಣುವನ್ನು ನಾಶ ಮಾಡಬೇಕು, ಮುಗಿಸಬೇಕು, ಈ ರೀತಿ ವಿರುದ್ಧವಾಗಿ ವರ್ತಿಸ್ತಾ ಇದ್ದಾನೆ. ಯಾಕೆ ಈ ರೀತಿ ವರ್ತಿಸ್ತಾನೆ, ಇವನು ಒಳ್ಳೆಯವನ ಕೆಟ್ಟವನು ಕಂಸ, ಯಾವ ರೀತಿಯವನಿವನು ಅಂತ ಹೇಳಿದರೆ ಅದಕ್ಕೆ ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ ನೋಡಿ. ಇವನಲ್ಲಿ ಒಳ್ಳೆಯವನು ಇದ್ದಾನೆ, ಕೆಟ್ಟವನು ಇದ್ದಾನೆ ಅಂತ. ಕಂಸ ಅಂತ ಏನ ಇದ್ದಾನೆ ಅವನು ಒಬ್ಬ ವ್ಯಕ್ತಿಯಲ್ಲ, ಇಬ್ರು. ಕಂಸನ ದೇಹದೊಳಗೆ ಇಬ್ಬರಿದ್ದಾರಂತೆ, ಒಬ್ಬ ದುಷ್ಟನಾದ ಕಾಲನೇಮಿ, ಅವನಿಂದಾಗಿಯೇ ದುಷ್ಟತನವನ್ನು ಮಾಡ್ತಾ ಇರುವುದು ಕಂಸ. ಹಾಗೆಯೇ ಒಳ್ಳೆಯ ಭೃಗು ಮಹರ್ಷಿಯು ಕೂಡ ಒಳಗೆ ಕೂತ್ಕೊಂಡಿದ್ದಾನೆ. ಆ ಭೃಗು ಮಹರ್ಷಿ ಕೂತ್ಕೊಂಡಿದ್ದರಿಂದಲೇ ಇವನು ಒಳ್ಳೆಯದು ಸ್ವಲ್ಪ ಮಾಡ್ತಾನೆ. ಕೆಲವು ಸಲ ತಾನು ದೇವಕಿ ಗಾಡಿ ಹಿಡ್ಕೊಂಡು ಓಡಿಸೋದು, ನಂತರ ಇಲ್ಲಿ ಅವ್ರ ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡೋದು,
ಕ್ಷಮೆ ಕೇಳುವುದು, ಕಣ್ಣೀರ್ ಹಾಕುದು ಇಂಥದ್ದು ಮಾಡ್ತಾನೆ. ಯಾಕಂದ್ರೆ ಒಳಗೆ ಇರುವ ಭೃಗು ಜಾಗೃತನಾದಾಗ ಆ ದೇಹದಲ್ಲಿ ಇಬ್ಬರಿದ್ದಾರೆ. ಇದಕ್ಕೆ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೇಳ್ತಾರೆ, ಜೀವದ್ವಯಾವೇಶ ಅಂತ. ಒಂದೇ ದೇಹದಲ್ಲಿ ಇಬ್ರು ಕೂತ್ಕೊಳ್ಳುವುದು.